हेलो नमस्कार एल्रिगू नान गायत्री वेलकम टू मै चैनल गायस क्लिच तुम्बा दिन नवणे रेसिपी माड्बेकंत तुम्बा सारी अंदुकोंडिदिनि बिसिबेळे भात तुम्बा चेन्नागुत्ते आगते अदु कूड माड्दाग मर्तु बिडतीनि नानु नेक्स्ट अन्सुत्ते अय्यो रेकॉर्ड माड्बेकित्तु अंत बट ई सारी प्लान माड्कोंडु नवणे पोंगल तुम्बा अंद्रे तुम्बा टेस्टी आगुत्तु नवणेयल्लि अंद्रे मिलेट्स इरुत्तल्ल ಅದು ಪೊಂಗಲ್ ಮತ್ತೆ ಉದ್ದಿನ ವಡ ಎರಡು ಮಾಡಿದ್ದೀನಿ ಆ ಎರಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಎಷ್ಟು ಈಜಿನ ವಡೆ ಮಾಡೋದು ಅಂತ ನಿಮಗೂ ಅನ್ಸುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಇಷ್ಟ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋದು ಯಾರಾದರೂ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಶೇರ್ ಮಾಡಿದ್ರೆ ಅವರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಯುತ್ತೆ ಸೊ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ ಮತ್ತೆ ಮೋಟಿವೇಷನಲ್ ವಿಡಿಯೋಸ್ ಮಾಡ್ದೆ ಇತ್ತೀಚೆಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಖುಷಿ ಇದೆ ಅದರ ಬಗ್ಗೆ ಹಾಗೆ ಇನ್ನ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋ ಪ್ರಯತ್ನ ನಂದ ಇದ್ದೇ ಇರುತ್ತೆ ಸುಮಾರು ಜಾಗಗಳಿಗೆ ಹೋಗೋದಿದೆ ಈ ಕರೋನಾ ಅನ್ಕೊಂಡು ತುಂಬಾ ಕೆಲವೊಂದು ಜಾಗಗಳಿಗೆ ನಾನು ಸ್ವಲ್ಪ ಅವಾಯ್ಡ್ ಮಾಡಿ ಮಾಡಿ ಇನ್ನ ತಳ್ತಾ ಇದೀನಿ ಇನ್ನ ಹೋಗಣಂತೆ ಇದೇ ತರ ಫ್ರೀ ಆಗಿ ಇತ್ತು ಅಂದ್ರೆ ಇನ್ನ ಟ್ರಾವೆಲ್ ಮಾಡೋದು ಒಳ್ಳೆ ಒಳ್ಳೆ ವ್ಯಕ್ತಿಗಳ ಪರಿಚಯನ ನಿಮಗೆ ಮಾಡಿಸ್ತಾ ಹೋಗ್ತೀನಿ ಸುಮ್ಮನೆ ಅಡಿಗೆಗಳನ್ನು ಮಾಡೋದಕ್ಕಿಂತ ನನಗೆ ಆ ತರ ವಿಡಿಯೋಸ್ ಮಾಡಕ್ಕೆ ತುಂಬಾ ಆಸೆ ಇದೆ ನಿಮಗೆಲ್ಲರಿಗೂ ಒಳ್ಳೆ ವ್ಯಕ್ತಿಗಳ ಪರಿಚಯ ಒಳ್ಳೆ ಪರಿಸರದ ಪರಿಚಯ ಮಾಡಿಸೋ ಆಸೆ ನನಗೆ ಸೊ ನೋಡೋಣ ಹೇಗಾಗುತ್ತೆ ಇನ್ನು ಮುಂದೆ ಜೊತೆಗಿರ್ತಿರಲ್ಲ ನಿಮಗೂ ಗೊತ್ತಾಗುತ್ತೆ ಹಾಗೆ ಗಾರ್ಡನ್ ಕೆಲಸ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಕೂಡ ಕ್ಲೀನಿಂಗ್ ಇದೆ ಅದೆಲ್ಲ ಮುಗಿದ ಮೇಲೆ ಗಿಡಗಳನ್ನು ಹಾಕಬೇಕು ನಾವು ಸ್ವಲ್ಪ ಗಿಡಗಳು ತಂದಿರೋದು ಹಾಕಿಸಿ ಅಮ್ಮ ಬರ್ತಾರೆ ಆಮೇಲೆ ಆ ಗಿಡಗಳನ್ನು ಹಾಕೋದು ಅಮ್ಮ ಇಲ್ಲಿರ್ತಾರಲ್ಲ ಒಂದು ಎರಡು ಮೂರು ದಿನ ಆವಾಗ ಸ್ವಲ್ಪ ವಿಡಿಯೋಸ್ಗಳು ಜಾಸ್ತಿ ಮಾಡೋಣ ಅಮ್ಮನ ಗಾರ್ಡನಿಂಗ್ ಟಿಪ್ಸ್ ಕೂಡ ನಿಮಗೆ ಶೇರ್ ಮಾಡ್ಕೊಳ್ಳೋಕೆ ಹೇಳ್ತೀನಿ ಆ ಟೈಮಲ್ಲಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೀವಿಲ್ಲಿ ನೋಡ್ತಾ ಇರೋದು ನವಣೆ ನವಣೆ ಒಂದು ಮಿಲೆಟ್ ಇದು ಸಿರಿಧಾನ್ಯಗಳಲ್ಲಿ ಒಂದು ತುಂಬಾ ಹೆಲ್ದಿ ತುಂಬಾ ಒಳ್ಳೇದು ಕೂಡ ಈ ಚಳಿಗಾಲದಲ್ಲಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬೋದು ನವಣೆಯಲ್ಲಿ ನೀವು ಅನ್ನದ ತರ ಬಳಸ್ಬೋದು ಆದ್ರೆ ನವಣೆನ ಬಳಸೋಕೆ ಒಂದ್ ಟ್ರಿಕ್ ಹೇಳ್ತೀನಿ ಇದನ್ನ ನೆನ್ಸಿಟ್ಟು ನೀವು ಮಾಡಿದ್ರೆ ಬೇಗ ಆಗತ್ತೆ ಸಾಫ್ಟ್ ಆಗತ್ತೆ ಯಾವುದೇ ಅಡಿಗೆ ಆದ್ರೂ ಸೊ ನಾ ಇದನ್ನ ರಾತ್ರಿ ತೊಳೆದ್ಬಿಟ್ಟು ನೆನ್ಸಿಡ್ತಾ ಇದೀನಿ ಒಂದೇ ಒಂದು ಸ್ಮಾಲ್ ಟೀ ಕಪ್ ಅಷ್ಟು ನವಣೆನ ತೊಳೆದು ನೆನ್ಸಿಡ್ತಾ ಇದೀನಿ ನಾನ್ ಮಾಡ್ತಾ ಇರೋದು ಪೊಂಗಲ್ ಆಗಿರೋದ್ರಿಂದ ಅದೇ ಕಪ್ ಅಳತೆಯಲ್ಲಿ ಹೆಸರು ಬೇಳೆನ ಹುರ್ಕೋತೀನಿ ಹೆಸರು ಬೇಳೆ ಹಾಕ್ತೆ ಪೊಂಗಲ್ ಇಲ್ಲ ಸೊ ಅನ್ನದ ಬದಲಿ ಅಂದ್ರೆ ಅಕ್ಕಿಯ ಬದಲಿ ನವಣೆ ಬಳಸ್ತಾ ಇರೋದಿಲ್ಲಿ ಸೊ ನೀವು ಇದೇ ತರ ಅಕ್ಕಿ ಬದಲಿ ನವಣೆನ ಬಳಸಿ ಬಿಸಿಬೇಳೆ ಬಾತು ವಾಂಗಿ ಬಾತು ಏನ್ ಬೇಕಾದ್ರೂ ಐಟಮ್ನ ನೀವು ಪ್ರಿಪೇರ್ ಮಾಡ್ಬೋದು ತುಂಬಾ ಟೇಸ್ಟಿ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹೆಸರು ಬೇಳೆಗೆ ಇಲ್ಲಿ ಎಣ್ಣೆ ತುಪ್ಪ ಏನು ಹಾಕ್ತಾ ಇಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಿಮ್ ಅಲ್ಲಿ ಇಟ್ಟು ಹುರಿರಿ ಬೇಗ ಆಗ್ಬಿಡ್ಲಿ ಅಂತೇಳಿ ನೀವೇನಾದ್ರು ಜೋರಾಗಿಟ್ರೆ ನೋಡಿ ಬೆಳಗಿನ ಜಾವ ಮಾಡ್ತಾ ಇರೋದ್ರಿಂದ ನಂದು ಲೆಮನ್ ವಾಟರ್ ಕುಡಿತಾ ಇದ್ದೀನಿ ಸೆಕೆಂಡ್ ಡ್ರಿಂಕ್ ನಂದು ಸಿಮ್ ಅಲ್ಲಿ ಇಟ್ಟು ನೀವು ಹುರಿಬೇಕಾಗತ್ತೆ ಫಾಸ್ಟ್ ಆಗ್ಲಿ ಅಂತ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಅದು ಅಷ್ಟು ಟೇಸ್ಟ್ ಇರಲ್ಲ ಚೆನ್ನಾಗ್ ಕೂಡ ಇರಲ್ಲ ಓಕೆ ಇದು ಹುರ್ಕೊಂಡಾಗಿದೆ ಇವಾಗ ಪಾನ್ಗೆ ಕುಕ್ಕರ್ಗೆ ಹೆಸರು ಬೇಳೆ ಮತ್ತೆ ನವಣೆ ಎರಡನ್ನೂ ಹಾಕ್ಬಿಟ್ಟು ನೀರ್ ಹಾಕಿ ಬೇಯಿಸೋಣ ಇವಾಗ ನೀವು ನೆನ್ಪಿಟ್ಕೊಳ್ಳಿ ಒಂದ್ ಕಪ್ಪು ನವಣೆ ಒಂದ್ ಕಪ್ಪು ಹೆಸರು ಬೇಳೆ ಟೋಟಲಿ ಎರಡು ಕಪ್ ಆಯ್ತು ಈ ಎರಡು ಕಪ್ಪಿಗೆ ನಾವು ನಾರ್ಮಲಿ ಅನ್ನ ಮಾಡೋದಾದ್ರೆ ಎರಡಕ್ಕೆ ನಾಲ್ಕು ಲೆಕ್ಕ ಮಾಡ್ತೀವಿ ಆದ್ರೆ ನಮ್ಗೆ ಪೊಂಗಲ್ಗೆ ಸಾಫ್ಟ್ ಆಗಿ ಬೇಕಾಗಿರೋದ್ರಿಂದ ಎರಡಕ್ಕೆ ಆರು ಇದೆರಡು ಸೇರಿ ಎರಡು ಲೋಟ ಆಗತ್ತಲ್ಲ ಆರು ಲೋಟ ನೀರನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನವಣೆ ನೆನ್ಸಿದ್ನಲ್ಲ ಆ ನೀರೆಲ್ಲ ಚೆಲ್ಬಿಟ್ಟು ಈಗ ನವಣೆನ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ನಿಜವಾಗ್ಲು ಕಂಡಿಡಿಯಕ್ಕೆ ನವಣೆ ಅಂತ ನಿಜವಾಗ್ಲು ಯಾರು ಕಂಡಿಡಿಯಲ್ಲ ಮೋಸ್ಟ್ಲಿ ಅನ್ನ ಮಸಿ ಆಗಿರ್ಬೋದು ಅಂತ ಅನ್ಕೋತಾರೆ ಇದಕ್ಕೆ ಇವಾಗ ನೀರ್ ಹಾಕೋಣ ನಾನು ಹೇಳ್ದಂಗೆ ನೆನ್ಪಿಂದ ಹಾಕಿ ಆರು ಲೋಟ ನೀರು ಅಥವಾ ಇನ್ನೊಂದು ಲೋಟ ಎಕ್ಸ್ಟ್ರಾ ಹಾಕಿದ್ರು ಏನು ತಪ್ಪಿಲ್ಲ ಆಮೇಲೆ ಇದೆಲ್ಲ ಬೆಂದ ಮೇಲೆ ನೀರ್ ಕನ್ಸಿಸ್ಟೆನ್ಸಿ ಎಷ್ಟು ಅಂತ ನೀವು ಹಾಕ್ಬೇಕು ಅಂದ್ರೆ ನೋಡ್ಕೊಂಡು ಹಾಕ್ಬೋದು ಅಂದ್ರೆ ಜಾಸ್ತಿ ಕಡಿಮೆ ಆಮೇಲೆ ನೀವು ಆಡ್ ಮಾಡ್ಬೋದು ಆದ್ರೆ ಬಿಸಿ ನೀರನ್ನೇ ಹಾಕ್ಬೇಕಾಗತ್ತೆ ನಾನು ಹಾಕೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಈಗ ಆರು ಲೋಟ ನೀರ್ ಹಾಕಾಯ್ತು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಎಣ್ಣೆ ಹಾಕಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡೋಣ ಒಂದು ಮೂರು ವಿಷಲ್ ಬಂದ್ರೆ ಸಾಕು ನಾರ್ಮಲಿ ಎರಡು ವಿಷಲ್ ಬಂದ್ರೆ ಸಾಕು ಈಗ ಮೂರು ವಿಷಲ್ ಹೊಡಿಸೋಣ ಸ್ವಲ್ಪ ಸಾಫ್ಟ್ ಆಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ನಾ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಏನಕ್ಕೆ ಅಂದ್ರೆ
ತುಂಬಾ ಮುದ್ದೆಯಾಗಿ ಒಂದ ಕಡೆ ಗುಂಪಾದಂಗ ಆಗಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಹಾಗೆ ಒಂಚೂರು ಅರಶಿನ ಇಂಗ್ ಬೇಕಾದ್ರೆ ಹಾಕಬಹುದು ಬಟ್ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿ ಹಾಗಾಗಿ ನಾನು ಇಂಗ್ನ ಇವತ್ತು ಬೇಕ್ ಆಗ್ತಾ ಇಲ್ಲ ಸೋ ಇದು ತುಂಬಾ ಸಿಂಪಲ್ ರೆಸಿಪಿ ನೆಕ್ಸ್ಟ್ ಟೈಮ್ ನಿಮಗೆ ಬಿಸಿಬೇಳೆ ಬಾತ್ ಕೂಡ ಬೇಕಿದ್ರೆ ಹೇಳಿ ನಾನು ಪಲಾವ್ ಎಕ್ಸ್ಪರಿಮೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿ 100% ಆಗೇ ಆಗುತ್ತೆ ನೋಡೋಣ ಅದನ್ನ ಎಕ್ಸ್ಪರಿಮೆಂಟ್ ಮಾಡಿ ಅದು ಚೆನ್ನಾಗಾದ್ರೆ ನಿಮ್ಮ ಜೊತೆ ನಾನು ಪಲಾವ್ ಕೂಡ ಶೇರ್ ಮಾಡ್ತೀನಿ ಈಗ ಲಿಡ್ ಕ್ಲೋಸ್ ಮಾಡಿ 3 ವಿಶಲ್ಸ್ ಬರಲಿ ಬಂದ ಮೇಲೆ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಅದು ಹೇಗೆ ಆಗಿದೆ ಹೇಗೆ ಬಂದಿದೆ ಅಂತ ಹೇಳಿ सो इत विशल बरोल ना कड़े उग्रने बेको जोड़कोता निम्गू कूड़ा तोर्ती ऐने हाकु अंत हिटको कुर्के ಕಾಯಿ ತುರ್ಕೊಂಡು ಹಾಗೆ ನಾನು ಇವತ್ತು ಉದ್ದಿನ ವಡೆ ಕೂಡ ಮಾಡ್ತಾ ಇರೋದ್ರಿಂದ ಅದಕ್ಕೂ ಕೂಡ ರೆಡಿ ಪ್ರಿಪೇರ್ ಮಾಡ್ಕೊಂಡೆ ಏನಂದ್ರೆ ರಾತ್ರಿನೇ ಉದ್ದಿನ ಬೆಳೆ ನೆನೆಸಿಟ್ಟಿದ್ದೆ ನಿಮಗೆ ಅದನ್ನ ತೋರಿಸೋದು ಮರ್ತ್ಬಿಡೇನಿ ರಾತ್ರಿನೇ ಒಂದೇ ಒಂದು ಟೀ ಕಪ್ ಅದೇನ್ ನೋಡಿದ್ರಲ್ಲ ನೀವು ಅದೇ ಟೀ ಕಪ್ ಅಲ್ಲಿ ಒಂದು ಕಪ್ ಉದ್ದಿನ ಬೆಳೆ ತೊಳೆದು ನೆನೆಸಿಟ್ಟಿದ್ದೆ ಬೆಳಗ್ಗೆ ಏನೇನ್ ಮಾಡೋದು ಅದೆಲ್ಲ ರೆಕಾರ್ಡ್ ಮಾಡಿದೀನಿ ರಾತ್ರಿ ತೊಳೆದು ನೆನೆಸಿಟ್ಟಿದ್ ಮರ್ತ್ಬಿಟ್ಟಿದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಇದಕ್ಕೆ ಇವಾಗ ಒಂದು ಅರ್ಧ ಲೀಟರ್ ಅಷ್ಟು ಬಿಸಿ ನೀರು ತುಂಬಾ ಕಾದಿರೋ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಸಾಫ್ಟ್ ಆಗಿರುತ್ತೆ ನಾವು ಒಗ್ಗರಣೆ ಹಾಕಿದಾಗ ಇದನ್ನ ಮಿಕ್ಸ್ ಮಾಡ್ಕೊಬಹುದು ನೋಡಿ ತಣ್ಣೀರ್ ಹಾಕಿದ್ರೆ ಚೆನ್ನಾಗಲ್ಲ ಸೋ ಕುದಿತಾ ಇರೋ ನೀರನ್ನೇ ನೀವು ಒಂದು ಅರ್ಧ ಲೀಟರ್ ಅಷ್ಟು ನೀರು ಹಾಕಿ ಸೈಡಿಗೆ ಇಟ್ಕೊಂಡ್ಬಿಡಿ ಬಿಸಿಬೇಳೆ ಬಾತ್ ಮಾಡುವಾಗೂ ಸೇಮ್ ಪ್ರೊಸೀಜರ್ ನೀವು ಏನು ನೀರು ಹಾಕದೆ ಡೈರೆಕ್ಟ್ ಆಗಿ ಒಗ್ಗರಣೆಗೆ ಸುರಿದ್ರೆ ಅದು ಗಂಟು ಗಂಟು ಆಗ್ಬೋದು ಅಂದ್ರೆ ಕ್ಲೀನ್ ಆಗಿ ಮಿಕ್ಸ್ ಆಗದೆ ಇರಬಹುದು ಇದು ತುಂಬಾ ಚೆನ್ನಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಇದೆ ಇವಾಗ ಸೋ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಲ್ಲ ರೆಡಿ ಇದೆ ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ಬಿಟ್ಟು ನಾನೀಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತೀನಿ ಇದು ಮೇಯರ್ ಕಡಾಯಿ ನಾನು ತಗೊಂಡು ಒಂದು ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ಇದು ತುಂಬಾ ಕಾಸ್ಟ್ಲಿ ನೀವೇನಾದ್ರು ತಗೊಳ್ಳೋದಿದ್ರೆ ನೀವು ಡೆಫಿನೆಟ್ಲಿ ವಿನೋದ್ ಸ್ಟೀಲ್ಸ್ ತಗೋಬಹುದು ಅದು ಸ್ವಲ್ಪ ಕಡಿಮೆ ರೇಟ್ ಅನ್ಸುತ್ತೆ ಅಥವಾ ಅಮೆಝಾನ್ ಅಲ್ಲಿ ಇವಾಗ ಪ್ರೈಮ್ ಡೇ ನಡೀತಾ ಇದೆ ಸೊ ನೀವು ಅದನ್ನು ಕೂಡ ಚೆಕ್ ಮಾಡಬಹುದು ಈಗ ಇನ್ನೊಂದು ಟಿಪ್ ಎಣ್ಣೆ ಸಮ ಪ್ರಮಾಣದಲ್ಲಿ ತುಪ್ಪನೂ ಹಾಕಿ ಟೇಸ್ಟ್ ಆವಾಗಲೇ ಚೆನ್ನಾಗಿರೋದು ಎಣ್ಣೆ ತುಪ್ಪ ಎರಡನ್ನೂ ಹಾಕಿ ಅದೆರಡು ಕರಗಿ ಬಿಸಿ ಆಗಿದೆ ಅಂದಾಗ ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಶುಂಠಿನ ತುರ್ಕೊಂಡಿದ್ದೀನಿ ಹಸಿ ಶುಂಠಿ ಕಾಯಿತುರಿ ಹಸಿ ಮೆಣಸಿನಕಾಯಿ ಗೋಡಂಬಿ ಮೆಣಸು ಜೀರಿಗೆ ನೋಡ್ಕೊಳ್ಳಿ ಎಲ್ಲ ಮೆಣಸೆ ಇದರಲ್ಲಿ ಹೈಲೈಟ್ ಅಂದ್ರೆ ಮೆಣಸು ಮೆಣಸಿಲ್ಲದೆ ಪೊಂಗಲ್ ಇಲ್ಲ ಖಾರ ಪೊಂಗಲ್ ಒನ್ ಆಫ್ ದಿ ಫೇವರೇಟ್ ಅಂತಾನೆ ಹೇಳ್ಬೋದು ನಮ್ಗೆ ದಾಲ್ ಕಿಚಡಿ ಖಾರ ಪೊಂಗಲ್ ತುಂಬಾನೇ ಇಷ್ಟ ನಮ್ಮನೇಲಿ ಎಲ್ರಿಗೂ ಈಗ ಮೆಣಸು ಮತ್ತೆ ಜೀರಿಗೆನ ಹಾಕ್ತೀನಿ ಜೀರಿಗೆ ಸ್ವಲ್ಪ ಸಿಡಿದ ತಕ್ಷಣ ಆಮೇಲೆ ಹಸಿ ಮೆಣಸಿನಕಾಯಿ ಹಾಕೋಣ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಇಂಗ್ರೀಡಿಯಂಟ್ಸ್ ತೋರಿಸೋ ಇದರಲ್ಲಿ ಬಾಂಡ್ಲಿ ಕಡೆ ಸ್ವಲ್ಪ ಗಮನ ಹೊರಟೋಗಿದೆ ಈಗ ನೆಕ್ಸ್ಟ್ ತೋರಿಸ್ತೀನಿ ಒಗ್ಗರಣೆಗೆ ಏನ್ ಹಾಕ್ತೀನಿ ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ಅದೆರಡು ಹಾಕಿದ್ಮೇಲೆ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಹಿಂಗ್ ಹಾಕ್ಬಿಡೋಣ ಹಿಂಗ್ ಹಾಕ್ಲೇಬೇಕು ತುಂಬಾ ಟೇಸ್ಟಿ ಅನ್ಸುತ್ತೆ ಹಿಂಗ್ ಹಾಕಿದ್ರೆ ಆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಮ್ಗೆ ಸೊ ನಿಮ್ಗೆಲ್ಲ ನವಣೆಯಲ್ಲಿ ಬೇರೆಲ್ಲ ಏನ್ ರೆಸಿಪೀಸ್ ಗೊತ್ತು ನಂಗೆ ದಯವಿಟ್ಟು ಶೇರ್ ಮಾಡಿ ನೋಡೋಣ ನಾನು ಟ್ರೈ ಮಾಡಿ ಮಾಡಕ್ ಟ್ರೈ ಮಾಡ್ತೀನಿ ಈಗ ತುರ್ಕೊಂಡಿರೋ ಹಸಿ ಶುಂಠಿನ ಹಾಕ್ತಾ ಇದ್ದೀನಿ ಜಜ್ಕೊಂಡು ಹಾಕಿದ್ರೆ ಅದು ಕೂಡ ಗಂಟು ಗಂಟಂಗೆ ಸಿಕ್ಬಹುದು ತುರ್ದ್ಬಿಟ್ರೆ ಈಕ್ವಲ್ ಆಗಿರುತ್ತೆ ತುಂಬಾ ಈ ಜೂಲಿಯನ್ಸ್ ಅಂತಾರಲ್ಲ ಸಾರಿ ಆ ತರನು ಬೇಡ ಕ್ಲೀನ್ ಆಗಿ ತುರ್ಕೊಂಡು ಹಾಕಿದ್ರೇನೆ ಚೆನ್ನಾಗಿ ಹಸಿ ಶುಂಠಿ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸಿಡಿದ್ಮೇಲೆ ಗೋಡಂಬಿ ಹಾಕೋಣ ಗೋಡಂಬಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಆ ಕಂದು ಬಣ್ಣಕ್ಕೆ ಬಂದ ಮೇಲೆ ನಾವು ಇದಕ್ಕೆ ಲಾಸ್ಟ್ಗೆ ಕಾಯಿತುರಿ ಹಾಕ್ಬೋದು ಕಾಯಿತುರಿ ನಿಮಗೆ ಆಪ್ಷನಲ್ ಬಟ್ ಹಾಕಿದ್ರೇನೆ ತುಂಬಾ ಟೇಸ್ಟಿ ಕಾಯಿತುರಿ ಹೇಗೆ ಅಂದ್ರೆ ಹಸಿ ಕಾಯಿತುರಿನ ನೀವು ಹಾಕ್ಬೋದು ನಾನು ಹಾಕಿರೋದು ಹಸಿ ಕಾಯಿತುರಿ ಒಣ ಕೊಬ್ಬರಿ ಹಾಕಿದ್ರೆ ಇನ್ನ ಟೇಸ್ಟಿ ಆಗಿರುತ್ತೆ ನನಗೂ ಅನಿಸ್ತು ಆಮೇಲೆ ಒಣ ಕೊಬ್ಬರಿ ಟ್ರೈ ಮಾಡ್ಬೇಕಿತ್ತು ಚೆನ್ನಾಗಿರ್ತಿತ್ತು ಅಂತ ಅಮ್ಮ ಎಲ್ಲ ಒಣ ಕೊಬ್ಬರಿನೇ ಹಾಕ್ತಾರೆ ನಾನು ಇಲ್ಲಿ ಹಸಿ ಕೊಬ್ಬರಿ ಟ್ರೈ ಮಾಡೋಣ ಇವತ್ತು ಹೇಗಿರುತ್ತೆ ಅಂತ ಮಾಡಿದ್ರೆ ಅದು ಚೆನ್ನಾಗಿತ್ತು ಈ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಪೊಂಗಲ್ಗೆ ಗೋಡಂಬಿ ಇದ್ರೆ ಒಳ್ಳೇದು ಆದ್ರೆ ಜಾಸ್ತಿ ರೆಗ್ಯುಲರ್ ಮಾಡೋ ನಾರ್ಮಲ್ ಅಡುಗೆಗಳಿಗೆ ಗೋಡಂಬಿನ ಅವಾಯ್ಡ್ ಮಾಡಿ ಯಾಕಂದ್ರೆ ಗೋಡಂಬಿಯಲ್ಲಿ ಫ್ಯಾಟ್ ಜಾಸ್ತಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ರೆಗ್ಯುಲರ್ ಕನ್ಸ್ಯೂಮ್ ಮಾಡೋದು ಒಳ್ಳೇದಲ್ಲ ಹಾಗೆ ನಾನು ಇಲ್ಲಿ ಬಳಸಿರೋ ಎಣ್ಣೆ ನಮ್ಮ ಚಳ್ಳಕೆರೆಯ ಗಾಣದ ಎಣ್ಣೆ ನಿಮ್ಗೆ ಸುಮಾರು ಸರಿ ನಾನು ಹೇಳಿದೀನಿ ತುಂಬಾ ಒಳ್ಳೆ ಎಣ್ಣೆ ನೀವು ಬಳಸ್ಬೋದು ಶೇಂಗಾ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಸಿಕ್ಕತ್ತೆ ಆಮೇಲೆ ಫ್ಯಾಟ್ ಕಡಿಮೆ ಮಾಡುತ್ತೆ ನೀವು ಎರಡು ಸ್ಪೂನ್ ಬಳಸೋ ಕಡೆ ಒಂದೇ ಸ್ಪೂನ್ ಬಳಸ್ಬೋದು ಅಷ್ಟು ಟೇಸ್ಟಿ ಅಂಡ್ ಹೆಲ್ದಿ ಆಗಿರುತ್ತೆ ಸಾಕು ಅನ್ಸುತ್ತೆ ಅಷ್ಟೇ ಹಾಕಿದ್ರೇನೆ ಈಗ ನೋಡಿ ಒಗ್ಗರಣೆ ಎಷ್ಟು ಚೆನ್ನಾಗಾಗಿದೆ ಅರಿಶಿನ ನಾವು ಅನ್ನಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಮತ್ತೇನು ಅರಿಶಿನ ಆಗ್ತಾ ಇಲ್ಲ ಸ್ವಲ್ಪ ಲಾಸ್ಟಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಬೆಂದಿರೋ ನವಣೆ ಮತ್ತೆ ಹೆಸರು ಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಬೋಣ
ಎಷ್ಟು ಚೆನ್ನಾಗಿದೆ ಒಗ್ಗರಣೆ. ಹಾಗೆ ಇದು ಕೂಡ ಕನ್ಸಿಸ್ಟೆನ್ಸಿ ನೋಡ್ರಿ ಎಷ್ಟು ಚೆನ್ನಾಗಿದೆ, ಅದು ಸುರಿತಾನೆ ನನಗೆ ಗೊತ್ತಾಯ್ತು ಓ ಸಕ್ಕರ ಆಗಿದೆ ಇದು ಅಂತ. ಬಿಸಿನೀರು ಹಾಕೋದು ಒಂದು ಗ್ರೇಟ್ ಟಿಪ್. ಈ ಬಿಸಿನೀರು ಹಾಕಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗುತ್ತೆ. ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಹಬ್ಬಗಳಲ್ಲಿ ಮಾಡ್ತೀವಿ ಪೊಂಗಲು, ಇಲ್ಲ ಅಂದ್ರೆ ನೈಟ್ ಟೈಮ್ ನಾನು ಹೇಳಿದೆ ನೈಟ್ ಟೈಮ್ ಏನಾದ್ರು ರೈಸ್ ಬಾತ್ ಮಾಡುವಾಗ ಇದನ್ನ ಮಾಡ್ತಾರೆ. ಪೊಂಗಲ್ ಒಂದೇ ಅಲ್ಲ, ಸುಮಾರು ರೈಸ್ ಐಟಮ್ಸ್ ಮಾಡುವಾಗ ಒಮ್ಮೊಮ್ಮೆ ಇದನ್ನು ಕೂಡ ಮಾಡ್ತೀವಿ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಹೆಲ್ದಿ, ಮಕ್ಕಳಿಗಂತಲ್ಲ ನಮಗೂ ಕೂಡ. ಚಳಿಯಲ್ಲಿ ಈ ಬಿಸಿ ಬಿಸಿ ಮೆಣಸು ಹಾಕಿರೋ ಪೊಂಗಲ್, ನಾನು ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರುವಾಗ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಅಷ್ಟು ಚೆನ್ನಾಗುತ್ತೆ, ಡೆಫಿನೆಟ್ಲಿ ಐ ಬೆಟ್. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಸೊ ಇದು ಮುಗೀತು, ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಇವಾಗ ಉದ್ದಿನ ವಡೆ ಮಾಡ್ಕೊಂಡ್ಬಿಡೋಣ. ಉದ್ದಿನ ವಡೆಗೆ ಶುಂಠಿ ಮತ್ತೆ ಕೊಬ್ಬರಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಜಾಸ್ತಿ ಕೊಬ್ಬರಿ ಹಾಕ್ತೀನಿ ನಾನು ಯಾವಾಗ್ಲೂ, ಯಾಕಂದ್ರೆ ಚೆನ್ನಾಗಿ ಅನ್ಸುತ್ತೆ. ಒಂದೇ ಒಂದ್ ಕಪ್ಪು ಉದ್ದಿನ ಬೇಳೆ ಅಷ್ಟೇ ತಗೊಂಡಿರೋದು. ಅದಕ್ಕೆ ಮುಂಚೆ ಕಾಯಿ ಚಟ್ನಿ ಮಾಡ್ಕೋತೀನಿ. ಪೊಂಗಲ್ಗೂ ಕಾಯಿ ಚಟ್ನಿ ಬೇಕು ನಮ್ಗೆ, ಹಾಗೆ ಉದ್ದಿನ ವಡೆಗಂತೂ ಚಟ್ನಿ ಬೇಕೇ ಬೇಕು. ಸೊ ಒಂದು ಮಾಡಿ ಒಂದಿಲ್ದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಿನ್ನ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸ್ವಲ್ಪ ಸ್ವಲ್ಪ ಆದ್ರೂ ಪರವಾಗಿಲ್ಲ, ಯಾವ್ದಕ್ಕೆ ಏನ್ ಕಾಂಬಿನೇಷನ್ ಏನ್ ಬೇಕೋ ಅದನ್ನ ಮಾಡ್ಕೊಂಡೆ ತಿನ್ನೋದು. ಸೊ ಕಾಯಿ ಚಟ್ನಿ, ಕಾಯಿ ಕೊಬ್ಬರಿ ಅಂತ ಹೇಳ್ತೀವಿಲ್ಲ, ಇದಕ್ಕೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಬಿಟ್ಟು ಕಾಯಿ ಚಟ್ನಿ ಮಾಡ್ಕೊಂಡ್ರು. ಎಲ್ಲಾ ರೆಸಿಪಿಯಲ್ಲೂ ನಾನು ಚಟ್ನಿ ತೋರಿಸ್ತಾ ಇರ್ತೀನಲ್ವಾ, ಹಾಗಾಗಿ ನಿಮ್ಗೆ ಚಟ್ನಿನ ಶೇರ್ ಮಾಡಿಲ್ಲ ಇವತ್ತು. ಈಗ ಉದ್ದಿನ ಬೇಳೆ ಕೂಡ ರುಬ್ಕೊಂಡ್ಬಿಡ್ತೀನಿ. ಇದು ನನ್ನ ಪ್ರೀತಿ ಮಿಕ್ಸರ್ ಗ್ರೈಂಡರ್ಗೆ ನಾನು ಎಕ್ಸ್ಟ್ರಾ ತಗೊಂಡಿರೋದು, ಇದು ಚಾಪರ್, ಹಾಗೆ ಆಟಾ ನೀಡಿಂಗ್ ಜಾರ್ ಕೂಡ ಇದು. ಚಪಾತಿ ಹಿಟ್ಟು ಇದರಲ್ಲೇ ಕಲ್ಸ್ಕೋತೀನಿ, ಹಾಗೆ ವೆಜಿಟೇಬಲ್ಸ್ನು ಚಾಪ್ ಮಾಡ್ಕೋಬಹುದು. ಬಟ್ ಚಾಪಿಂಗ್ ಮಾಡಕ್ ನಂಗೆ ತುಂಬಾ ದೊಡ್ಡದ ಅನ್ಸುತ್ತೆ. ಇದರಲ್ಲಿ ಉದ್ದಿನ ಬೇಳೆಗೆ ಮಾತ್ರ ಎಕ್ಸಲೆಂಟ್. ಯಾಕೆ ಗೊತ್ತರ, ನನ್ಗೆ ಕಾಣಿಸ್ತಾ ಇರುತ್ತದು ಸ್ವಲ್ಪ ನೀರು ಹಾಕದೆ ಇಷ್ಟ ಆಗಿದೆ. ಇವಾಗ ಒಂದ್ ಹನಿ 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 ನೀರ್ ಹಾಕ್ಬೇಕು, ನೀವು ಒಂದೇ ಸರಿ ನೀರ್ ಹಾಕ್ಬೇಡಿ. ನೋಡಿ ಇಲ್ಲಿ ಎಷ್ಟು ಗಟ್ಟಿ ರುಬ್ಬಿದೆ ಅಂತ. ಮಿಕ್ಸರ್ ಹಾಕಿದ್ರು ಪರವಾಗಿಲ್ಲ, ನೀರನ್ನ ತುಂಬಾ ಹನಿ 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 ಹಾಕ್ತಾ ಬನ್ನಿ, ಅವಾಗ ತುಂಬಾ ಚೆನ್ನಾಗುತ್ತೆ. ಈಗ ರುಬ್ಬಿಟ್ಕೊಂಡ್ರು ಈ ಹಿಟ್ಟಿಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಕೊಬ್ಬರಿ ತುಂಡುಗಳನ್ನ ಹಾಕೋಣ. ಹಾಗೆ ಸ್ವಲ್ಪ ಶುಂಠಿ ತುರಿದಿದ್ದು ಶುಂಠಿ, ಹಾಗೆ ಸ್ವಲ್ಪ ಜೀರಿಗೆ, ಉಪ್ಪು, ಆಮೇಲೆ ಸೋಡಾ ಹಾಕಿದ್ರೆ ನಾನು ಇಲ್ಲಿ ತೋರಿಸೇ ಇಲ್ಲ, ಕಂಪಲ್ಸರಿ ಸೋಡಾ ಹಾಕಿ. ಸೋಡಾ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ವಡ. ಸೋಡಾ ಬೇಡಪ್ಪ ಅಂತ ಹಂಗೆ ಮಾಡ್ಕೋದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ಸುತ್ತೆ ವಡೆ. ಸೋಡಾ ಹಾಕಿನೇ ಮಾಡಿ, ಒಂದು ನಿಮ್ ಕಣ್ಣಳತೆ ಅಲ್ವಾ ಎಷ್ಟು ಹಿಟ್ಟಿರುತ್ತೆ ಅಷ್ಟಕ್ಕೆ. ಇದು ಒಂದು ಟೀ ಲೋಟದಷ್ಟು, ಇದಕ್ಕೆ 8 ಉದ್ದಿನ ವಡ ಆಗಿತ್ತು ಇಷ್ಟು ಹಿಟ್ಟಲ್ಲಿ. ನಾವಿರೋದು ಇಬ್ರು, ಬೆಳಗ್ಗೆ 4 ತಿಂದ್ವಿ, ಇನ್ನ 4 ಸಾಯಂಕಾಲ ತನಕ 2 ಖಾಲಿ ಆಯ್ತು ಅಷ್ಟೇ, ಇನ್ನ 2 ಹಂಗೆ ಮಿಕ್ಕಿತ್ತು. ಸೊ ಈ ತರ ಆಗುತ್ತೆ ನೋಡ್ಕೊಂಡು, ಎಷ್ಟು ನಿಮ್ಮನೇಲಿ ಚೆನ್ನಾಗಿ ತಿನ್ನಿದ್ರೆ ಮಾಡ್ಕೊಳ್ಳಿ, ನಮ್ಮ ಈ ಕೆಪಾಸಿಟಿ ಇಷ್ಟೇನೆ. ಇವಾಗ ಎಣ್ಣೆ ಕಾದಿದೆಯೆಲ್ಲ ಚೆಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡ್ತಾ ಇದ್ದೀನಿ. ಇನ್ನು ಉದ್ದಿನ ವಡೆ ಕರಿಯೋಕೆ ಸೈಡ್ ಅಲ್ಲಿ ಬಟ್ಟಲ್ಲಿ ತಣ್ಣೀರ್ ಇಟ್ಕೊಂಡಿದೀನಿ, ಕೈ ಎದ್ಕೊಂಡು ಎದ್ಕೊಂಡು ಆ ವಡೆನ, ಒಂದೊಂದು ವಡೆ ಹಾಕಿದಾಗೂ ಕೈ ನೀರಲ್ಲಿ ಎದ್ಕೊಂಡು ಎದ್ಕೊಂಡೆ ವಡೆ ಹಾಕೋದು, ಅವಾಗ ಅಂಟಲ್ಲ ಇಟ್ಟು. ಇಟ್ಟು ಅಂಟ್ತಾ ಇದ್ರೆ ರೌಂಡ್ ಆಗಿ ನೀಟಾಗಿ ಶೇಪ್ ಮಾಡ್ಬೋದು ನೋಡಿ. ಇಷ್ಟು ತಗೊಂಡು ಕ್ಲೀನ್ ಕೈಯಲ್ಲಿ ಒಂದು ಬಾಲ್ ಮಾಡ್ಕೊಳ್ಳಿ. ಬಾಲ್ ಆದ್ಮೇಲೆ ಆಂಬೊಡೆ ತರ ತಟ್ಕೊಂಡು ಸೆಂಟ್ರಿಗೆ ಒಂದು ಹೋಲ್ ಮಾಡಿ ಎಣ್ಣೆಗೆ ಹಾಕಿದ್ರೆ ನಿಮ್ಮ ಉದ್ದಿನ ವಡೆ ರೆಡಿ. ಟಯರ್ಡ್ ಅನ್ಸ್ತಾ ಇದೆ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಾನು ವಾಯ್ಸ್ ಓವರ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಾ ಇದೆ. ಈ ಒಂದು ಪಾನ್ ಏನ್ ನೋಡ್ತಿದ್ದೀರಲ್ಲ ನೀವು, ಈ ಪಾನು ವಿನೋದ್ ಸ್ಟೀಲ್ಸ್ದು, ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ 4 ಸೆಟ್ ತಗೊಂಡಿದ್ದೆ ನಾನು, 2 ವರ್ಷ ಜಾಸ್ತಿ ಆಯ್ತು, 3 ವರ್ಷ ಆಗಿರ್ಬೋದು. 4 ಬರುತ್ತೆ, ಇದ್ರಲ್ಲಿ ನಾನು ಅಮೆಝಾನ್ ಅಲ್ಲಿ ತರಿಸ್ಕೊಂಡಿದ್ದೆ, ಒಂದ್ಸರಿ ಆಫರ್ ಇದೆ ತರಿಸ್ಕೊಂಡಿದ್ದೆ. ಕಾಸ್ಟ್ ಕೂಡ ಮರ್ತೋಗಿದೆ ನಂಗೆ, ತುಂಬಾ 4 ಸೆಟ್ ಬರುತ್ತೆ, ಒಂದು ಸಾಸ್ ಪ್ಯಾನು, ಒಂದು ಈ ಪ್ಯಾನು, ಒಂದು ಬಾಂಡ್ಲೆ ಬರುತ್ತೆ, ಇನ್ನೊಂದು ದೊಡ್ಡ ಪಾತ್ರೆ ಬರುತ್ತೆ. ತುಂಬಾ ಚೆನ್ನಾಗಿದೆ, ಎಲ್ಲದಕ್ಕೂ ಲಿಡ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕ್ವಾಲಿಟಿ ನೋಡಿ. 4 ಉದ್ದಿನ ವಡೆ ಹಿಡಿಸ್ತು ಇದ್ರಲ್ಲಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ತಟ್ಟಲ್ಲಿ ಸರ್ವ್ ಮಾಡ್ತೀನಿ. ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಹಾಗೆ ನನ್ನ ಗಾರ್ಡನ್ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ, ಖುಷಿ ಆಗತ್ತೆ. 1 ಗಂಟೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಲ್ಲಿ ಒಳಗಡೆ ಅಡ್ಡಾಡುವಾಗ, ಇನ್ನ ಗಿಡಗಳೇ ಹಾಕಿಲ್ಲ, ಈಗ ಎಷ್ಟು ಖುಷಿ ಆಗ್ತಾ ಇದೆ. ಗಿಡಗಳೆಲ್ಲ ಬೆಳೀತಾ ಬೆಳೀತಾ ಆ ಮೊಗ್ಗು ಚಿಗುರು ಹೂಗಳು ನೋಡ್ತಾ ಇದ್ರೆ ಇನ್ನ ಎಷ್ಟು ಖುಷಿ ಆಗ್ಬೋದು, ನೋಡೋಣ ಹೇಗಾಗತ್ತೆ ಅಂತ. ಅಮ್ಮ ಬ್ಯುಸಿ ಇದೀನಿ, ಸದ್ಯಕ್ಕೆ ಬರಕ್ ಆಗುತ್ತೋ ಇಲ್ಲೋ ಅಂತ ಹೇಳ್ತಾ ಇದ್ರು. ಅಮ್ಮ ಬರ್ದೇ ಇದ್ರು, ನೋ ಪ್ರಾಬ್ಲಮ್, ಗಿಡಗಳನ್ನ ಹಾಕ್ಬೇಕು, ಹಾಕೋಣ. ಆಮೇಲೆ ನೆಕ್ಸ್ಟ್ ಟೈಮ್ ಅಮ್ಮ ಬಂದಾಗ ನಾನು ತೋರಿಸ್ತೀನಿ, ಅವರ ಒಂದು ಗಾರ್ಡನಿಂಗ್ ಟಿಪ್ಸ್ ಕೂಡ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ, ನಾ ಹೇಳ್ತೀನಿ. ಸೊ ಇದು ಅಂಬೊಡೆ ಫ್ರೈ ಮುಗಿದ ತಕ್ಷಣ ಪ್ಲೇಟಿಂಗ್ ಮಾಡ್ತೀನಿ. ಸೊ ಆಗಿದೆ, ಇವಾಗ ನೋಡಿ ತಟ್ಟಲ್ಲಿ ಚಟ್ನಿ ಹಾಕಿದ್ದೀನಿ. ಯಾರೋ ಕೇಳ್ತಾ ಇದ್ರು ಇದು ಎಲ್ಲಿ ತಗೊಂಡ್ರಿ ನೀವು ಈ ಪ್ಲೇಟು ಅಂತ. ಇದು ನಾನು ದಾವಣಗೆರೆಯಲ್ಲಿ ಹೋದಾಗ ಚೆನ್ನಾಗಿ ಅನ್ಸಿದ್ದೆ, ನಾನು ಎಲ್ಲಿ ಕಾಣಿಸುತ್ತೋ ಅಲ್ಲಿ ತಗೊಂಡು ಬರ್ತೀನಿ, ಅಲ್ಲೇ ಇಲ್ಲೇ ಅಂತ ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ. ಆನ್ಲೈನ್ ಅಲ್ಲಿ ತುಂಬಾ ರೇರ್, ಇದು
पात्र तर्सिदीनि बट प्लेट नाल्कु प्लेट नानु दावणगेरे होदाग तगोंडु बंदिद्दे सो अम्म कूड ई तर तगोंडु होगिद्रु ओंदु नाल्कु नीवेल्ल बंदाग तिन्नक्के बरुत्ते अंत अम्म रीसेंट आगि अम्म तगोंड्रु नोडि उद्दीन वड चेन्नागि ओंदु गोल्डन ब्रौन् कलर् बंदिदे इदु आल्मोस्ट् रेडि इवाग इदन्न तट्टेगे हाकि निमगे तोर्स्तीनि ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಹೇಗಿದೆ ಅಂತ ನೀವು ನೋಡಿ ಡೆಫಿನೆಟ್ಲಿ ಟೆಂಪ್ಟ್ ಆಗುತ್ತೆ ನಿಮಗೂ ಮಾಡ್ಕೋಬೇಕು ಅನ್ಸುತ್ತೆ ಒಳ್ಳೆ ಕಾಂಬಿನೇಷನ್ ಕೂಡ ಇದು ನೀವು ಆಂಬೋಡೆ ಏನಾದರೂ ಮಾಡ್ಕೋಬಹುದು ಮಾಡ್ಕೋಬಹುದು ಬಟ್ ಉದ್ದಿನ ವಡ ಹೆಲ್ದಿ ಉದ್ದು ನೆನ್ಸಿ ರುಬ್ಬಿರೋ ಉದ್ದಿನ ಬೇಳೆ ಇರುತ್ತಲ್ಲ ತುಂಬಾ ಆರೋಗ್ಯಕರ ಹಾಗಾಗಿ ಉದ್ದಿನ ವಡ ಒಳ್ಳೆ ಕಾಂಬಿನೇಷನ್ ಈ ನವಣೆಯ ಪೊಂಗಲ್ಗೆ ಹೇಗನ್ಸ್ತು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಮ್ಮ ನವಣೆಯ ಪೊಂಗಲ್ ನೆಕ್ಸ್ಟ್ ಟೈಮ್ ನವಣೆಯಿಂದ ಬೇರೆ ರೆಸಿಪೀಸ್ ತೋರ್ಸೋಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು